ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ನೀವು ನೋಡ್ತಾ ಇರ ಇಟ್ಸ್ ಮಾಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ವೀಡಿಯೋ ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ ಇಲ್ಲಿ ಸಾಕಷ್ಟು ಜನ ವಿಡಿಯೋ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಒಂದು ಗೊಂದಲ ಇದೆ ಮತ್ತು ಕೆಲವು ಡೌಟ್ಸು ಕೂಡ ಇದೆ ಅವೆರಡ್ರ ಬಗ್ಗೆಯೂ ಕೂಡ ಕ್ಲಾರಿಫೈನ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೊಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಏನೊಂದು ಡೌಟ್ಸ್ ಇರುತ್ತೆ ನಿಮ್ಮ ಏನಾದರೂ ಗೊಂದಲ ಇರುತ್ತೆ ಎಲ್ಲರೂ ಕೂಡ ಟೈಮ್ ಟು ಟೈಮ್ ಕ್ಲಿಯರ್ ಮಾಡ್ಬೋದಾಗಿರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೂ ಒಂದು ವೀಡಿಯೋ ಒಂದು ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಮಾಡಿ ನಿಮ್ಮ ಪ್ರತಿಯೊಂದು ವೀಡಿಯೋ ಒಂದು ಲೈಕ್ ನೆಕ್ಸ್ಟ್ ಒಂದು ವೀಡಿಯೋ ರಿಲೇಡ್ ಅಪ್ಡೇಟ್ಸ್ ಥರ ಹೆಲ್ಪ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಮಾಡಿ ಇಲ್ಲಿ ಫಸ್ಟ್ ಡೌಟ್ ಏನು ಕೇಳ್ತೀರಾ ಅದ್ರ ಬಗ್ಗೆ ಒಂದು ಕ್ಲಾರಿಫೈನೇ ಮಾಡ್ತೀನಿ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಪದೇ ಪದೇ ಒಂದು ಫಸ್ಟ್ ಸೇಮ್ ರಿಸಲ್ಟ್ ಅಂತ ಕೇಳ್ತಾ ಇದ್ರ ಅದ್ರ ಬಗ್ಗೆ ಆಗಲೇ ನಮ್ಮ ಚಾನಲ್ ವೀಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋ ಲಿಂಕು ಬೇಕಂದರೆ ಕೆಲಸ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನ ಚೆಕ್ ಮಾಡಿ ಅದ್ರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇವಾಗ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಮೇಯ್ನ್ ಆಗಿರೋದೇನೆಂದರೆ ಇವಾಗ ಬ್ಯಾಕ್ ಸಿಸ್ಟಮ್ ಇನ್ನೂ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಇನ್ನೂ ಕೇಳ್ತೇನೆ ಇದ್ರ ಈ ಒಂದು ನೋಟಿಫಿಕೇಶನ್ ಬಿಟ್ಟಿರೋದು ಹೋದ ವರ್ಷ ಇದೆಲ್ಲ ಫೇಕು ಹಂಗೆ ಹಿಂಗೆ ಅಂತ ಇದ್ರ ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ ಇರಲಿ ಅಂತ ಈ ಒಂದು ಮಾಡ್ತಾ ಇದ್ದೀನಿ ಇಲ್ಲಿ ನಿಮ್ಗೊಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೀವು ನೋಡ್ಬೋದಾಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಸ್ಟೂಡೆಂಟ್ಸ್ ನಮ್ಮ ಕಾಂಟ್ಯಾಕ್ಟ್ನ ಮಾಡಿದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳಿರೋದೇನೆಂದರೆ ಇಲ್ಲಿ ನಾನು ವಿಡಿಯೋ ಕೋಆರ್ಡಿನೇಟರ್ ನಮ್ಮ ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ ಇಯರ್ ಬ್ಯಾಗ್ ಬಗ್ಗೆ ಕೇಳಿದರೆ ಅಲ್ಲಿ ಏನು ಐಡಿಯಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ವಿಟಿಯೊಗೆ ಕಾಲ್ ಮಾಡಿದಾಗ ಅವರು ಯಾವುದೇ ಥರ ಒಂದು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದರೆ ಆದರೆ ನಮ್ಮ ಕಾಲೇಜಲ್ಲಿ ಒಬ್ಬರು ಪ್ರೊಫೆಸರ್ ಮಾತ್ರ ಮಾತಾಡ್ತಾ ಇದ್ದಾರೆ ಒಂದು ಬ್ಯಾಕ್ ಬಗ್ಗೆ ಇಲ್ಲಿ ಅವ್ರು ಏನು ಹೇಳ್ತಾ ಇರೋದೇನಂದ್ರೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿನಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಒಂದು ಇಂಪ್ಲಿಮೆಂಟ್ ಆಗಿ ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಹಳೆ ಸ್ಕೀಮ್ಸ್ ಏನಿದೆ ಒಂದು ಫಿಫ್ಟೀನ್ ಟು ಏಯ್ಟೀನ್ ಅದು ಯಾವುದೂ ಕೂಡ ಕಂಬೈನ್ ಮಾಡೋಕ್ಕಾಗಲ್ಲ ಅದ್ರ ಜೊತೆ ಅದರಿಂದ ವಿ ಟಿ ಅವರು ಒಂದು ಇಯರ್ ಬ್ಯಾಕ್ ಸಿಸ್ಟಮ್ ಒಂದು ಕ್ಯಾನ್ಸಲ್ ಮಾಡ್ತಾ ಅಂತ ಅಲ್ಲಿ ಕಾಲೇಜ್ ಪ್ರೊಫೆಸರ್ ಅವ್ರಿಗೆ ಹೇಳಿರೋದು ಇಲ್ಲಿ ನಾ ನೋಟಿಫಿಕೇಶನ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ಸಾಕಷ್ಟು ಜನ ಹೇಳ್ತಾ ಇರೋದೇನಂದ್ರೆ ಈಗ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಓದೋಷುದು ಅಂತ ಹೇಳ್ತಾ ಇರಾ ಇಲ್ಲಿ ಓದೋಷ್ಟು ನೋಟಿಫಿಕೇಶನ್ ಆಗಿದ್ರು ಕೂಡ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒಂದು ಆಗಿದ್ರು ಕೂಡ ಇಲ್ಲಿ ಏನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಆ್ಯಂಡ್ ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ನೆಕ್ಸ್ಟ್ ವರ್ಷದಿಂದ ಎಲ್ಲ ಈ ಒಂದು ರೂಲ್ಸ್ ಅಪ್ಲಿಕಬಲ್ ಆಗ್ತಿದೆ ಅಂತ ಕೊಟ್ಟಿರೋದು ಆ ಇದರಿಂದ ಈ ಒಂದು ನೋಟಿಫಿಕೇಶನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇಯರ್ ಬ್ಯಾಗ್ ಕ್ಯಾನ್ಸಲ್ ಆಗಿದೆ ಅಂತಲೇ ಅರ್ಥ ಆದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕೋಗಲ್ಲ ಯಾಕೆಂದರೆ ಅವರು ಇನ್ನೊಂದು ಕನ್ಫರ್ಮೇಷನ್ ಕೊಟ್ಟರೆ ನಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಾಗೋದು ಆದರೆ ನಿಮಗೆ ವಿ ಅವರು ಯಾವುದೇ ಕಾರಣಕ್ಕೂ ಇವಾಗ ನಿಮಗೆ ನೋ ಇಯರ್ ಬ್ಯಾಗ್ ಬಗ್ಗೆ ಒಂದು ಯಾವುದೇ ಥರದ ಇನ್ಫಾರ್ಮೇಷನ್ ಕೊಡಲ್ಲ ನಿಮಗೆ ಅವರು ಇಯರ್ ಬ್ಯಾಗ್ ಬಗ್ಗೆ ಇನ್ಫಾರ್ಮೇಷನ್ ಅವ್ರ ವಿ ಟಿಯೋ ಕಡೆಯಿಂದನೇ ಬರಬೇಕು ಅಂತ ನೀವೇನೂ ವೆಯ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಅಕಾಡೆಮಿಕ್ ವೈಟ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ ಇವರು ಹೇಳೋದು ಏನಾದರೂ ಒಂದು ಇಯರ್ ಬ್ಯಾಕ್ ಕ್ಯಾನ್ಸಲ್ ಆಗಿದೆ ಬಗ್ಗೆ ಇವಾಗ ನೋಟಿಫಿಕೇಶನ್ ಪ್ರಕಾರ ಅಂತೂ ನಿಮಗೆ ಅದೇ ಒಂದು ಅರ್ಥ ಬರೋದು ನೋಟಿಫಿಕೇಶನ್ ನೋಟಿಫಿಕೇಶನ್ ಪಿ ಡಿ ಎಫ್ ಲಿಂಕ್ ಎಲ್ಲ ಕೊಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬೇಕು ಅಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಸರಿ ನೋಡ್ಕೊಳ್ಳಿ ನಿಮ್ಮ ಕಾಲೇಜಲ್ಲೂ ಕೂಡ ನೋಡಿಸ್ಕೊಡಲು ಹಾಕಿರ್ತಾರೆ ವೆರಿಫೈ ಮಾಡ್ಕೊಳ್ಳಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್